ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅಯೋಧ್ಯೆಗೆ ಹೊರಟಿದ್ದಾರೆ. ಅವರೂ ಸಹ ಆಹ್ವಾನಿತರ ಪಟ್ಟಿಯಲ್ಲಿದ್ದಾರೆ. ರಜನಿಕಾಂತ್, ಅಮಿತಾಬ್ ಬಚ್ಚನ್, ಎಚ್ ಡಿ ದೇವೇಗೌಡರು, ಹೀಗೆ ಬೇರೆ ಬೇರೆ ಸ್ತರದ ಬೇರೆ ಬೇರೆ ರಂಗದ ಸಾಧಕರು, ಲೆಜೆಂಡ್ಸ್ ಅಂತ ಕರೆಸಿಕೊಳ್ಳುವಂಥವ್ರು ಅಲ್ಲಿರ್ತಾರೆ. ತಮಿಳುನಾಡು ಏರ್ಪೋರ್ಟ್ನಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಹೊರಟಿದ್ದಾರೆ. ನಾಳೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರುವಂಥವರು ರಜನಿಕಾಂತ್. ಅನೇಕ ಬಾರಿ ಹೇಳಿದ್ದಾರೆ, ಅವರ ಜೊತೆಗೆ ಪತ್ನಿ ಲತಾ ಸಹೋದರ ಕೂಡ ರಜನಿಕಾಂತ್ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಹನುಮಾನ್ ಗಡಿಯಲ್ಲಿ ಕಂಗನಾ ರನೌತ್ ಅವರು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಅನ್ನೋದು ಮಾಹಿತಿ. ಈಗಾಗಲೇ ಅಯೋಧ್ಯೆ ತಲುಪಿದ್ದಾರೆ ಬಾಲಿವುಡ್ ನಟಿ ಕಂಗನಾ ರನೌತ್. ರಜನಿಕಾಂತ್ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ, ನಾನು ಮನಃಶಾಂತಿಗಾಗಿ ಹಿಮಾಲಯಕ್ಕೆ ಹೋಗ್ತಿದ್ದೆ, ಧ್ಯಾನ ಮಾಡ್ತಿದ್ದೆ, ಇದೆಲ್ಲವನ್ನೂ ಅವರು ಮಾತಾಡಿದ್ದಾರೆ. ಸೊ ಆಧ್ಯಾತ್ಮದ ಕಡೆಗೆ ಅವರಿಗೆ ಹೆಚ್ಚಿನ ಒಲವಿದೆ. ಅನೇಕ ಉತ್ತರ ಸಿಗದ ಪ್ರಶ್ನೆಗಳಿಗೆ ನನಗೆ ನೆಮ್ಮದಿ ಉತ್ತರ ಇದೆಲ್ಲವೂ ಸಿಕ್ಕಿದ್ದು ಅಲ್ಲಿಗೆ ಹೋಗ ಬಂದ ಮೇಲೆ ಅನ್ನೋದಿದೆ. ಸೊ ಹೀಗಾಗಿ ಈ ಕಾರ್ಯಕ್ರಮದ ಬಹಳ ಸಂತೋಷವಾಗಿ ಭಾಗಿಯಾಗುವಂಥ ವ್ಯಕ್ತಿಗಳ ಪೈಕಿ ಇವರು ಸಹ ಮುನ್ನೆಲೆಗೆ ಬರ್ತಾರೆ. ಅನೇಕ ಸೆಲೆಬ್ರಿಟಿಗಳಿಗೆ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ಆದರೆ ರಜನಿಕಾಂತ್ ಅವರು ವಿಭಿನ್ನ. ಇನ್ಮಿಕ್ಕಂತೆ ಕಂಗನಾ ರನೌತ್, ಅಮಿತಾಬ್ ಬಚ್ಚನ್ ಅವರು, ಅನೇಕ ಆಹ್ವಾನಿತರಿದ್ದಾರೆ. ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇವತ್ತೇ ಇವರೆಲ್ಲ ಅಯೋಧ್ಯೆಗೆ ತಲುಪ್ತಾರೆ ಅನ್ನೋದು ಮಾಹಿತಿ. ಕೆಲ ಪ್ರೈವೇಟ್ ವಿಮಾನಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ಇನ್ನು ನಿಮಗೆ ಅಯೋಧ್ಯೆಯ ಸುತ್ತಮುತ್ತ ಒಂದು 4-5 ಕಡೆಗಳಲ್ಲಿ ಲ್ಯಾಂಡ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. सफाई का कार्यक्रम है, हम सफाई के लिए प्रेरित करना चाह रहे हैं जनसाधारण को, मगर यहाँ पे बहुत ज्यादा भीड़ हो चुकी है. तो जिस तरह से मैं सफाई करना चाह रही थी वैसा तो नहीं कर पाऊंगी शायद, लेकिन फिर भी मेरा ऐसा मन था कि मैं हनुमान जी के मंदिर में आके सफाई करूँ. अयोध्या हर जगह फूलों की सजावट हो रही है, लोग भक्ति में भजनों में लीन है, ऐसा लगता है जैसे ये सच में देवलोक बन गया हो. धन्यवाद. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.